ಒಬ್ಬೊಬ್ಬರನ್ನೇ ಕಾಂಗ್ರೆಸ್ಗೆ ಸೆಳೀತಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಈಗ ಬಿ ಜೆ ಪಿಯ ಎಂ ಎಲ್ ಸಿ ಕೆ ಪಿ ನಂಜುಂಡಿ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ನಂಜುಂಡಿ ಅವರು ಬಿ ಜೆ ಪಿಯ ಮುಖಂಡರು ಹಾಲಿ ಎಂ ಎಲ್ ಸಿ ಕೂಡ ಆಗಿದ್ದಾರೆ ಕೆ ಪಿ ನಂಜುಂಡಿ ಅವರು ಈ ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ದರು ಅದಾದರೆ ಆದರೆ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ ಬಿ ಜೆ ಪಿಗೆ ಬಂದಿದ್ದರು ಬಿ ಜೆ ಪಿಯಲ್ಲಿ ಎಮ್ ಎಲ್ ಸಿ ಕೂಡ ಆಗಿದ್ದಾರೆ ಆದರೆ ಈಗ ಒಂದು ರಾಜಕೀಯ ಬೆಳವಣಿಗೆ ನಡೆದಿದೆ ಇವತ್ತು ಬೆಳ್ಳಂಬಳಗ್ಗೆ ಕೆ ಪಿ ನಂಜುಂಡಿ ಅವರ ನಿವಾಸಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಜೊತೆಗೆ ಕೆ ಪಿ ನಂಜುಂಡಿ ಅವರು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಆಧಾರದಿಂದ ಸ್ವಾಗತ ಕೋರಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಕಾರಣ ಏನಂದರೆ ಇತ್ತೀಚೆಗಷ್ಟೇ ಬಿ ಜೆ ಪಿಯ ಎಮ್ ಎಲ್ ಸಿ ಆಗಿದ್ದಂಥ ತೇಜಸ್ವಿನಿ ಗೌಡ ಅವರು ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಬಿ ಜೆ ಪಿಯಲ್ಲಿ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ ಜೊತೆಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಅವರು ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಇತ್ತೀಚಿಗಷ್ಟೇ ಬಿ ಜೆ ಪಿಯ ಎಮ್ ಎಲ್ ಸಿ ಆಗಿದ್ದಂಥ ತೇಜಸ್ವಿನಿ ಗೌಡ ಅವರು ಕಾಂಗ್ರೆಸ್ ಸೇರ್ಪಡೆ ಆದರು ಇದು ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆದಂಥ ಮೆಸೇಜ್ ಹೋಗುತ್ತೆ ಈಗಾಗಲೇ ಹೋಗಿದೆ ಕೂಡ ಈಗ ವಿಶ್ವಕರ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಥ ನಾಯಕರು ಕೆ ಪಿ ನಂಜುಂಡಿ ಬಿ ಜೆ ಪಿಯ ಮುಖಂಡರು ಎಮ್ ಎಲ್ ಸಿ ಹಾಲಿ ಎಮ್ ಎಲ್ ಸಿ ಅವರು ಅವರ ಮನೆಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೋಗಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಯಾಕಂದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಹೆಜ್ಜೆಯಲ್ಲೂ ಕೂಡ ರಾಜಕೀಯ ಇರುತ್ತೆ ಅವರಿಗೆ ಯಾವಾಗ ಯಾವ ಪಾನನ್ನು ಮೂವ್ ಮಾಡಿದ್ರೆ ಎದುರಾಳಿಗೆ ಚೆಕ್ ಮೇಟ್ ಇಡಬಹುದು ಅಂತ ಗೊತ್ತಿದೆ ರಾಜಕೀಯವಾಗಿ ಚದುರಂಗದ ಆಟವನ್ನು ತುಂಬ ಚೆನ್ನಾಗಿ ಆಡ್ತಾರೆ ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ತಿರ ಇದೆ ಅದರಲ್ಲೂ ಕೂಡ ಬೆಂಗಳೂರು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆ ಕಾರಣ ಬೆಂಗಳೂರಲ್ಲಿ ಬಿ ಜೆ ಪಿ ತುಂಬ ಸ್ಟ್ರಾಂಗ್ ಆಗಿದೆ ಮೂರು ಲೋಕಸಭಾ ಕ್ಷೇತ್ರಗಳು ಬರುತ್ತೆ ಬೆಂಗಳೂರು ವ್ಯಾಪ್ತಿಗೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಈ ಮೂರು ಕ್ಷೇತ್ರಗಳು ಕೂಡ ಬಿ ಜೆ ಪಿಯ ಭದ್ರಕೋಟೆಗಗಳಾಗಿವೆ ಕೂಡ ಕಾಂಗ್ರೆಸ್ ಅಂತಹ ಪರಿಸ್ಥಿತಿಯಲ್ಲಿ ಅಂತಹ ಈಸಿಯಾಗಿ ಸುಲಭವಾಗಿ ಗೆಲುವನ್ನು ಸಾಧಿಸಿಲ್ಲ ಆದರೆ ಈ ಬಾರಿ ಒಂದು ಚಾಲೆಂಜ್ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಗಳೂರು ಉಸ್ತುವಾರಿ ಸಚಿವರು ನಗರಾಭಿವೃದ್ಧಿ ಸಚಿವರು ಕೂಡ ಹೌದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಇಡೀ ಉಸ್ತುವಾರಿ ಬೆಂಗಳೂರಿನಲ್ಲಿ ಚುನಾವಣೆ ನಡೆಯುವಂಥ ಉಸ್ತುವಾರಿ ಬೆಂಗಳೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರಬೇಕಾದಂಥ ಉಸ್ತುವಾರಿ ಜವಾಬ್ದಾರಿ ಪ್ರತಿಷ್ಠೆ ಅನಿವಾರ್ಯತೆ ಅವಶ್ಯಕತೆ ಎಲ್ಲವೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಕಾರಣಕ್ಕಾಗಿ ಅವರು ಸತತವಾಗಿ ಈ ರೀತಿಯ ಆಪರೇಷನ್ಸನ್ನು ನಡೆಸ್ತಾ ಇದ್ದಾರೆ ಆರಂಭದ ದಿನಗಳನ್ನು ನೆನೆಸ್ಕೊಂಡ್ರೆ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂತಹ ದಿನಗಳಲ್ಲಿ ಎಸ್ ಟಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವರನ್ನ ಸೆಳೆದ್ರು ಅವರ ಕಾರ್ಯಕರ್ತರನ್ನ ಸೆಳೆದ್ರು ಅದಾದ ನಂತರ ತೇಜಸ್ವಿನಿ ಗೌಡ ಅವರು ಬಂದಿದ್ದಾರೆ ಈಗ ಕೆ ಪಿ ನಂಜುಂಡಿ ಅವರು ಕೂಡ ಕಾಂಗ್ರೆಸ್ಗೆ ಬರ್ತಾರಾ ಅನ್ನುವ ಪ್ರಶ್ನೆ ಇದೆ ಕಾರಣ ಏನಂದರೆ ಇವತ್ತು ಕೆ ಪಿ ನಂಜುಂಡಿ ಅವರ ಮನೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೋಗಿರುವಂಥದ್ದು ಇದು ಒಂದಿಷ್ಟು ಕುತೂಹಲ